ಸ್ಯಾಂಡಲ್ವುಡ್ ನಲ್ಲಿ ವಿಲನ್ ಖದರ್ ಹೆಚ್ಚಿಸಿದ ಭಜರಂಗಿ ಲೋಕಿ. ಕನ್ನಡದ ಖಡಕ್ ವಿಲನ್ ನಿಂದ ಸ್ಟೈಲಿಶ್ ಫೋಟೋಶೂಟ್. ಸ್ಯಾಂಡಲ್ವುಡ್ ಖಳನಟನ ಫೋಟೋಶೂಟ್ಸ್ ಈಗ ವೈರಲ್. ಭಜರಂಗಿ ಲೋಕಿ ಇದೀಗ ಹೀರೋ ಆಗೋ ಕೊಟ್ರ. ಸ್ಯಾಂಡಲ್ವುಡ್ ನಲ್ಲಿ ಹುಟ್ಟಿದ ಕುತೂಹಲಕ್ಕೆ ಲೋಕಿ ಹೇಳಿದ್ದೇನು. ಚಿತ್ರರಂಗದ ಬದುಕಿನಲ್ಲಿ ಕನಸು ಹೊತ್ತು ಬರುವ ಕಲಾವಿದರು ತಾನು ಯಾವಾಗ ದೊಡ್ಡ ನಟ ಆಗ್ತೀನಿ ಅನ್ನೋಕೆ ಹಗಲು ಕನಸಲ್ಲಿ ಜೀವನ ಕಳೆದು ಬದುಕನ್ನ ಕಟ್ಟಿಕೊಳ್ಳೋಕೆ ದಾರಿ ನೋಡ್ತಾರೆ. ಆದ್ರೆ ಇದೇ ನೆಲೆಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನೆಲೆ ಕಂಡುಕೊಂಡ ಭಜರಂಗಿ ಲೋಕಿಯದ್ದೇ ಸದ್ದು ಇದೀಗ ಕೇಳಿ ಬರ್ತಾ ಇದೆ. ಶಿವರಾಜ್ಕುಮಾರ್ ಅಭಿನಯದ ಭಜರಂಗಿ ಸಿನಿಮಾದ ಮೂಲಕ ಖ್ಯಾತ ಖಳನಟ ಎನಿಸಿಕೊಂಡಿರೋ ಸೌರ ಲೋಕೇಶ್ ಇದೀಗ ಸ್ಟೈಲಿಶ್ ಫೋಟೋಶೂಟ್ ಮೂಲಕ ಸದ್ದು ಮಾಡ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರು ಹೆಚ್ಚಾಗಿ ಫೋಟೋಶೂಟ್ ಮಾಡಿಸೋದು ಸಹಜ. ಆದರೆ ಖಳನಟರು ಇಂತಹ ಪ್ರಯತ್ನಕ್ಕೆ ಕೈ ಹಾಕಿರಲಿಲ್ಲ. ಆದರೆ ಈ ವಿಚಾರದಲ್ಲಿ ಲೋಕಿ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದ್ದಾರೆ. ಗಾಂಧಿನಗರದಲ್ಲಿ ಲೋಕಿ ಫೋಟೋಶೂಟ್ ಯಾವ ಮಟ್ಟಿಗೆ ಹವಾ ಮಾಡಿದೆ ಅಂದ್ರೆ ಲೋಕಿ ಹೀರೋ ಆಗೋಕ್ ಹೊರಟಿದ್ದಾರೆ ಅನ್ನೋ ವಿಚಾರ ಕೂಡ ಸದ್ ಮಾಡ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಲೋಕಿ, ನಾನು ಹೀರೋ ಆಗೋಕ್ ಹೊರಟಿಲ್ಲ, ಬಾಲಿವುಡ್ ನಲ್ಲಿ ವಿಲನ್ಗಳು ಮಾತ್ರ ಫೋಟೋಶೂಟ್ ಮಾಡ್ತಾರೆ, ನಾವು ಕೂಡ ಭಿನ್ನವಾಗಿ ಮಾಡಬೇಕು ಅಂದ್ಕೊಂಡು ಈ ಪ್ರಯತ್ನ ಮಾಡಿದ್ದೇನೆ ಅಂದ್ರು. ಉತ್ತಮವಾದ ಹೈಟ್ ಫಿಸಿಕ್ ಹೊಂದಿರೋ ಲೋಕಿ ಯಾವ ಹೀರೋಗೂ ಕಮ್ಮಿ ಇಲ್ಲ. ಆದ್ರೆ ಲೋಕಿ ಮಾತ್ರ ವಿಲನ್ ಕಡೆಯಿಂದ ಗಮನ ಬೇರೆ ಕಡೆ ಹರಿಸೋದಿಲ್ವಂತೆ. ಕನ್ನಡದ ಡಿಸೈನರ್ ಪವಿತ್ರ ಗೌಡ ನಿರ್ದೇಶನದಲ್ಲಿ ಈ ಫೋಟೋಶೂಟ್ ನಡೆದಿದ್ದು, ಇದಕ್ಕಾಗಿ ಲೋಕಿ 3 ದಿನ ಸಮಯ ತೆಗೆದುಕೊಂಡಿದ್ದಾರಂತೆ. 4 ವಿಭಿನ್ನ ಕಾಸ್ಟ್ಯೂಮ್ ಬಳಸಿದ್ದು ಲೋಕಿ ಲುಕ್ಗೆ ಸ್ಯಾಂಡಲ್ವುಡ್ ಫುಲ್ ಫಿದಾ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವಕಾಶಗಳು ಇವನ್ನ ಹುಡುಕಿಕೊಂಡು ಬರಲಿ ಅನ್ನೋದೇ ಡೆಮಾಕ್ರೆಟಿಕ್ ಟಿವಿಯ ಆಶಯ. ಸಂದೇಶ್ ಶೆಟ್ಟಿ, ಆಜ್ರಿ, ಫಿಲಂ ಬ್ಯೂರೋ, ಡೆಮಾಕ್ರೆಟಿಕ್ ಟಿವಿ.